ഹായ് ഫ്രണ്ട്സ്, വെൽക്കം ടു മൈ ചാനൽ. എല്ലാവർക്കും നമസ്കാരം. ഓക്കെ ഫ്രണ്ട്സ്, ഞാൻ ഇവത്തു ഈ വീഡിയോന ഇല്ലാതെ വിശേഷത ഏനപ്പ അന്തേ, എല്ലാവരും കായ്താ ഇരത്തക്കാന്തദ്ദു ഓക്കെ ജി പി എസ് ടി ആർ നോട്ടിഫിക്കേഷനോസ്കര. ഓക്കെ, ആ ജി പി എസ് ടി ആർ നോട്ടിഫിക്കേഷൻ യാവാഗ റിലീസ് ആകത്തെ ಮತ್ತೆ ಎಷ್ಟು ದಿನದೊಳಗಡೆ ಆಗ್ಬೋದು ಅನ್ನೋದನ್ನು ಒಂದು ಆಡಿಯೋ ಕ್ಲಿಪ್ ಮುಖಾಂತರ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಓಕೆ, ನಮ್ಮ ಶಿಕ್ಷಣ ಆಕಾಂಕ್ಷೆಯೊಬ್ಬರು ಓಕೆ ಶಿಕ್ಷಕ ಆಕಾಂಕ್ಷೆಯೊಬ್ಬರು ಅಧಿಸೂಚನೆ ಏನು ಇಲಾಖೆಗೆ ಫೋನ್ ಮಾಡಿ ಕೇಳಿದಾಗ ಅವರು ಕೊಟ್ಟಂಥ ಒಂದು ಆನ್ಸರ್. ಓಕೆ, ಜಿ ಪಿ ಎಸ್ ಟಿ ಆರ್ ನೋಟಿಫಿಕೇಷನ್ ಅತಿ ಶೀಘ್ರದಲ್ಲಿ ಹೊರಬೀಳಲಿದೆ ಅಂದ್ಬಿಟ್ಟು ಹೇಳಿದ್ದಾರೆ. ಹಾಗೆ ಹಾಗಾದರೆ ಒಂದು ಆಡಿಯೋ ಕ್ಲಿಪ್ಪಲ್ಲಿ ಏನೆಲ್ಲ ಡಿಸ್ಕಷನ್ ಆಗಿದೆ ಅಥವಾ ಅನ್ನೋದನ್ನು ಒಂದ್ಸತಿ ಕೇಳಿಕೊಂಡು ಬರೋಣ, ಆಮೇಲೆ ಅದರ ಬಗ್ಗೆ ಡಿಸ್ಕಷನ್ ಮುಂದುವರಿಸೋಣ. ಆಯಿತಾ? ಹಾಗಾದರೆ ಲೆಟ್ಸ್ ಲಿಸನ್ ದಿಸ್ ಆಡಿಯೋ ಕ್ಲಿಪ್. ನಿರೀಕ್ಷೆ ಮಾಡ್ತಾ ಇದ್ದೀನಿ, ಅವನು ಆಗ್ಬೋದು, ಎಲ್ಲ ಅದೇ ಕೆಲಸ ಮಾಡ್ತಾ ಇದ್ದೆ. ಓಕೆ ಫ್ರೆಂಡ್ಸ್, ಐ ಥಿಂಕ್ ಎವ್ರಿಬಡಿ ಹ್ಯಾವ್ ಲಿಸನ್ ದಿಸ್ ಆಡಿಯೋ ಕ್ಲಿಪ್. ಎಲ್ಲರೂ ಕೇಳಿಸ್ಕೊಂಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಇದರಲ್ಲಿ ಇದರ ಒಂದು ಟೋಟಲ್ ಸಮ್ಮರಿ ಏನಪ್ಪ ಅಂತಂದರೆ, ಓಕೆ ನಮ್ಮ ಶಿಕ್ಷಣ ಆಕಾಂಕ್ಷೆಯವರು ಫೋನ್ ಮಾಡಿ ಕೇಳಿದಾಗ ಜಿ ಪಿ ಎಸ್ ಟಿ ಆರ್ ನೋಟಿಫಿಕೇಷನ್ ಯಾವಾಗ ರಿಲೀಸ್ ಆಗುತ್ತೆ ಅನ್ನೋವಂಥ ಪ್ರಶ್ನೆಗೆ ಇಲಾಖೆ ಅಧಿಕಾರಿಯೊಬ್ಬರು ಓಕೆ ಆ ಅಧಿಸೂಚನೆ ಶೀಘ್ರದಲ್ಲಿಯೇ ರಿಲೀಸ್ ಆಗಲಿದೆ, ನೀವು ನಿಮ್ಮ ಪ್ರಿಪ್ರೇಷನ್ ಕಡೆ ಗಮನ ಕೊಡಿ, ಚೆನ್ನಾಗಿ ಓದ್ಕೊಳ್ಳಿ ಅಂತೇಳ್ಬಿಟ್ಟು ಹೇಳಿದ್ದು ನಾವು ಕೇಳಿಸ್ಕೊಂಡ್ವಿ. ಹಾಗೆ ಮುಂದುವರೆದು ಒಂದು ಡಿಸ್ಕ್ರಿಪ್ಟಿವ್ ಪೇಪರ್ ಬಗ್ಗೆ, ಅಂದರೆ ವಾಕ್ಯಗಳ ಬದಲಾಗಿ ಪದಗಳಲ್ಲಿ ರೂಪದಲ್ಲಿ ಬರೀರಿ ಅಂತ ಕೇಳಿದ್ದಾರೆ. ಅದು ಹೇಗೆ ಅಂತೇಳ್ಬಿಟ್ಟು ಕೇಳಿದಾಗ ಅವರು ಹೇಳಿದ್ದು ಓಕೆ ಈ ಎಲ್ಲ ವಿಷಯವನ್ನು ಈ ಎಲ್ಲ ಅದು ನಿಮಗಲ್ಲಿ ಏನೆಲ್ಲ ಪ್ರಾಬ್ಲಮ್ಸ್ ಇದೆ, ಅದರ ಡೌಟ್ಸ್ ಇದೆ, ಅದನ್ನೆಲ್ಲವನ್ನು ಕೂಡ ಜಿ ಪಿ ಎಸ್ ಟಿ ಆರ್ ನೋಟಿಫಿಕೇಷನಲ್ಲೇ ನಿಮಗೆ ಸವಿವರವಾಗಿ ಎಕ್ಸ್ಪ್ಲೇನ್ ಮಾಡಲಾಗುತ್ತೆ. ಅದರ ಪ್ರಕಾರ ನೀವು ಪ್ರಿಪೇರ್ ಆಗಿ ಹಾಗೆ ಪ್ರಾಕ್ಟೀಸ್ ಮಾಡಿ, ಹಾಗೆಯೇ ನೀವು ಎಕ್ಸಾಮನ್ನು ಚೆನ್ನಾಗಿ ಅಟೆಂಡ್ ಮಾಡಿ ಅಂತ ಒಟ್ಟು ಹೇಳ್ತರು. ಓಕೆ, ಬಟ್ ಆದರೆ ಒಂದು ಯಾವಾಗ ಆಗುತ್ತೆ ಒಂದು ಪರ್ಟಿಕ್ಯುಲರಾಗಿ ಹೇಳಿ ಅಂತಂದರೆ ಅವರು ಒಂದು ಟೈಮನ್ನು ಹೇಳೋದಕ್ಕೆ ಹಿಂಜರಿದರು. ಅದು ಶೀಘ್ರದಲ್ಲೇ ಆಗುತ್ತೆ, ಅದು ಶೀಘ್ರದಲ್ಲೇ ಆಗುತ್ತೆ ಅಂದ್ಬಿಟ್ಟೆ ಅದನ್ನು ಮುಗಿಸಿದ್ರು. ಓಕೆ ನೋಡೋಣ, ಅತಿ ಶೀಘ್ರದಲ್ಲಿ ಅಂತಂದರೆ ಅದು ಯಾವಾಗ ಆಗುತ್ತೆ ಅಂತ. ಓಕೆ ಫ್ರೆಂಡ್ಸ್, ಇವತ್ತು ಈ ವಿಡಿಯೋದ ವಿಶೇಷತೆ ಇದೆ. ಹೀಗೆ ಲೇಟೆಸ್ಟ್ ಅಪ್ಡೇಟ್ಗೋಸ್ಕರ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನನ್ನು ಪ್ರೆಸ್ ಮಾಡೋದ್ರ ಮುಖಾಂತರ ನನ್ನ ಚಾನಲ್ಗೆ ನೋಟಿಫೈ ಆಗಿದೆ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್.